ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಕಾಶಿ, ಅಯೋಧ್ಯ, ಆಗ್ರಾ, ಡೆಲ್ಲಿ, ಮಥುರಾ ಎಲ್ಲ ಕಡೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಎಷ್ಟು ನಾವು 8 ದಿವಸ ಹೋಗ್ತಾ ಇದ್ದೀವಿ. ಒಂದು ಸಂಡೇ ಹೋಗ್ತೀವಿ, ನೆಕ್ಸ್ಟ್ ಮಂಡೆ ಬರ್ತೀವಿ. ಫ್ಲೈಟಲ್ಲಿ ಹೋಗ್ತಾ ಇರೋದು. ನಾನು ಅಲ್ಲಲ್ಲಿ ಏನೇನು ವಿಡಿಯೋ ಮಾಡ್ಬೋದು ಆದಷ್ಟು ಮಾಡ್ಕೊಂಡು ಬರ್ತೀನಿ. ನಾನು ಇವಾಗ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಎಷ್ಟು ಜೊತೆ ಬಟ್ಟೆ ತಗೊಂಡಿದ್ದೀನಿ ಅಂತ ಹೇಳಿ, ನನಗೆ ಐರನ್ ಮಾಡಿಕೊಂಡ್ರೆ ನನಗೆ ಆ ಥರ ಫೋಲ್ಡ್ ಮಾಡಕ್ಕೆ ಬರಲ್ಲ, ಅದಕ್ಕೇ ಹಾಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದು ಒಂದು ತಗೊಂಡಿದ್ದೀನಿ, ಒಂದು ಎರಡು ಎರಡು ಇದು ಒಂದು ತಗೊಂಡಿದ್ದೀನಿ, ಮೂರು ಮೂರು ಇದು ಎರಡು ಟಾಪ್ಗೆ ಒಂದೇ ಪಲಾಜ ಆಗುತ್ತೆ, ಅದಕ್ಕೋಸ್ಕರ ಮೂರು ನಾಲ್ಕು ಐದಾಯ್ತು. ಒಂದು ಸ್ಯಾರಿ ತಗೊಂಡಿದ್ದೀನಿ ದೇವಸ್ಥಾನಕ್ಕೆಲ್ಲಾದ್ರೂ ಅಂತ ಹೇಳಿ. ಒಂದು ನೋಡಿ, ಇದು ಕೇರಳ ಟೈಪ್ದು ಸ್ಯಾರಿ ತಗೊಂಡಿದ್ದೀನಿ, ಲೈಟ್ ಕಲರ್ ತಗೊಂಡು. ಅದು ತುಂಬ ಬಿಸಿಲಂತೆ, ಅದಕ್ಕೋಸ್ಕರ ಆದಷ್ಟು ನಮ್ಮ ಕಾಟನ್ದು ತಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಸ್ಯಾರಿ ತಗೊಂಡಿದ್ದೀನಿ ನೋಡಿ, ಒಂದು ಪೆಟ್ಟಿ ಕೊಟ್ಟು ಒಂದು ಬ್ಲೌಸು. ಇವು ಏಳು ಎಂಟು ಒಂಬತ್ತು, ಇದು ಮೂರು ಹೊಸ ಡ್ರೆಸ್ಸು. ಇದ್ರದ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟು ಏನು ಅಂತೆಲ್ಲ ಹೇಳಿದ್ದೀನಿ ವಿಡಿಯೋ ನೋಡಿ. 9 ಡ್ರೆಸ್ ತಗೊಂಡಿದ್ದೀನಿ. ಇವಾಗ ನಾವು ಹೋಗ್ತಿರೋದು 9 ದಿನ, 9 ಡ್ರೆಸ್ ತಗೊಂಡಿದ್ದೀನಿ. ಒಂದು ಸ್ಯಾರಿ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಇದಿಷ್ಟು. ಮತ್ತೆ ಇದೊಂದು ಅಲ್ಲಿ ನಾವು ಹಾಕ್ಕೊಂಡಿದ್ದ ಬಟ್ಟೆನ ಬಿಡಬೇಕಂತೆಲ್ಲ ಹೀಗೆ, ಹಾಗಾಗಿ ನಾನೊಂದು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ, ಇದನ್ನಲ್ಲಿ ಬಿಡೋಣ ಅಂತ ಹೇಳಿ. ಆಮೇಲೆ ಇದರಲ್ಲೆಲ್ಲ ಇನ್ನರ್ ವೇರ್ ಇಟ್ಕೊಂಡಿದ್ದೀನಿ. ಈಗ ಇಟ್ಕೊಂಡ್ರೆ ನಮ್ಗೇನಾಗುತ್ತೆ ಸಿಗುತ್ತೆ, ಇದ್ದಿದ್ರೆ ಅಲ್ಲೊಂದು ಇಲ್ಲೊಂದು ಹುಡುಕ್ಬೇಕಾಗತ್ತೆ. ಒಂದು ಟವಲ್ ತಗೊಂಡಿದ್ದೀನಿ, ಎರಡು ಸ್ಟೋಲ್ ತಗೊಂಡಿದ್ದೀನಿ, ಯಾಕಂದ್ರೆ ಅದು ತುಂಬಾ ಬಿಸಿಲಂತೆ, ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ, ಇಲ್ಲ ಅಂತ ಅಂದ್ರೆ ಟ್ಯಾನ್ ಆಗುತ್ತಲ್ಲ, ಅದಕ್ಕೆ ಎರಡು ಸ್ಟೋಲ್ ತಗೊಂಡಿದ್ದೀನಿ. ಮೂರು ನೈಟಿ ತಗೊಂಡಿದ್ದೀನಿ ನಾನು, ಮೂರು ನೈಟಿ ಒಂದು ಪೆಟ್ಟಿ ಕೊಟ್ಟು ತಗೊಂಡಿದ್ದೀನಿ. ಇದು ಒಂದು ಮೂರು ಜೊತೆ ಸಾಕ್ಸ್ ತಗೊಂಡಿದ್ದೀನಿ. ಇದು ಏನು ಅಂದರೆ ಶಾರ್ಟ್ಸ್, ನಾವು ಸ್ಯಾರಿ ಏನಾದರೂ ಉಟ್ಟಾಗ ಬೇಸಿಗೆಗಾಲಕ್ಕೆ ನಮ್ಮ ತೊಡೆ ಕುಯ್ಯುತ್ತೆ, ಅಂದರೆ ಬೆವ್ರಿಗೆ ತೊಡೆ ಉಜ್ಜಿ ಉಜ್ಜಿ ನಡೆಯೋಕ್ಕಾಗಲ್ಲ, ಒದ್ದೆ ಆಗುತ್ತೆ. ಸಣ್ಣ ಇರೋರ್ಗೂ ಆಗುತ್ತೆ, ದಪ್ಪ ಇರೋರ್ಗೂ ಆಗುತ್ತೆ, ನನಗಂತೂ ಯಾವಾಗಲೂ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಯಾರಿ ಉಟ್ಕೊಂಡಾಗ ಈ ಥರದ್ದೊಂದು ಇಟ್ಕೊಂಡಿದ್ದೀನಿ. ಒಂದು ಮೂರು ಕಲರ್ ತಗೊಂಡಿದ್ದೀನಿ ನಾನು, ಇವಾಗ ಒಂದೇ ಸ್ಯಾರಿ ತಗೊಂಡಿರೋದಲ್ವಾ, ಅದಕ್ಕೋಸ್ಕರ. ಇದು ನೀವು ಇಷ್ಟು ದೊಡ್ಡದು ಬೇಕಾದರೂ ಆಗುತ್ತೆ ನೋಡಿ, ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಯಾರಿ ಉಟ್ಟಾಗ ಆರಾಮ ಅನಿಸುತ್ತೆ ನಮಗಿದು, ಅದಕ್ಕೋಸ್ಕರ ನಾನು ಸ್ಯಾರಿ ಉಟ್ಟಾಗ ಈ ಥರದ್ದೊಂದು ತಗೊಂಡಿರ್ತೀನಿ. ಇದೊಂದು ತಗೊಂಡಿದ್ದೀನಿ, ಇಷ್ಟು ತಗೊಂಡಿದ್ದೀನಿ. ಆಮೇಲೆ ಮೇಕಪ್ ಕಿಟ್ಟು, ಮೇಕಪ್ ಕಿಟ್ಟಲ್ಲಿ ಏನೇನಿದೆ ಅಂತ ನೋಡಿ. ನಾನು ಯಾವಾಗಲೂ ಇಷ್ಟೇ ಇರೋದು, ಎಲ್ಲಿ ಒಂದು ಮದುವೆ ಮನೆಗೆ ಹೋದ್ರೂ ಇಷ್ಟೇ, ಒಂದು ಊರಿಗೆ ಹೋದ್ರೂ ಇದನ್ನ ತಗೊಂಡು ಹೋಗ್ತೀನಿ, ಮನೇಲಿದ್ರು ಹೀಗೆ ಇರುತ್ತೆ. ಏನೇನಂದ್ರೆ ನೋಡಿ, ಇದು ಪೌಡ್ರು ಬೆವ್ರಿಗೆ ಬಾಡಿ ಮೈಗೆ ಹಾಕೊಳ್ಳೋಕ್ಕೆ ಪೌಡ್ರ್ ಇತ್ತು, ನನಗಿದೆ ಇಷ್ಟ ಆಗೋದು ಇವತ್ತು. ಮತ್ತೆ ನಾನು ಮುಖಕ್ಕೆ ಡೈಲಿ ಹಚ್ಚೋದು ಇದು ಹರ್ಬಲ್, ನನಗೆ ಇದು ಗಾಂಧಿ ಬಜಾರಲ್ಲಿ ಸಿಗುತ್ತೆ, ಇನ್ನೆಲ್ಲೂ ಸಿಗಲ್ಲ, ನಾನು ಅಲ್ಲಿಂದಲೇ ತರಬೇಕು. ಇವಾಗ ಒಂದು ವಾರಕ್ಕೆ ಆಗುತ್ತೆ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ, ಇಷ್ಟೇ ಇರೋದು ಹಾಗೆ ಇಟ್ಕೊಂಡಿದ್ದೀನಿ. ಇದು ಒಂದು ಕ್ಲಿಪ್ ತಗೊಂಡಿದ್ದೀನಿ, ನಾನು ಈ ಕ್ಲಿಪ್ ಹಾಕ್ಕೊಂಡು ಹೋಗೋದು, ಹೋಗ್ಬೇಕಂದ್ರೆ ಅಲ್ಲೇನಾದರೂ ನಮಗೆ ಶೆಕೆ ಅನ್ನಿಸ್ತು ಅಂದರೆ ಈ ಗಂಟು ಕಟ್ಕೊಂಡು ಈಗ ಹಾಕ್ಕೊಳ್ಳಕ್ಕೆ ಅಂತೇಳಿ ಈ ಕ್ಲಿಪ್ ಇಟ್ಕೊಂಡಿದ್ದೀನಿ, ಈ ಕ್ಲಿಪ್ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಅಂಡರ್ ರೂಲಾನು, ಇದೊಂದು ಲ್ಯಾಕ್ಮಿ ಪೌಡ್ರು, ಇದು ನಾನು ಮನೇಲಿ ಇರುವಾಗ ಹಾಕ್ಕೊಳ್ಳಲ್ಲ, ಹೊರಗಡೆ ಹೋದಾಗ ಮಾತ್ರ ಹಾಕ್ಕೊಳ್ಳೋದು.
ಇದು ನಮ್ಮ ಖರ್ಚಿದ್ದು ಕಂತ, ಇದು ಮನೇಲಿ ಇರುತ್ತೆ, ನಾನು ಇವತ್ತು ತಗೊಂಡಿದ್ದೀನಿ ನೋಡಿ, ನಾನು ಡೈಲಿ ಹಾಕ್ಬಿಡ್ತೀನಲ್ಲ, ನಮ್ಮ ಕೊರ ಖರ್ಚದ್ದು ಕಂತ. ಎರಡು ಬಾಚಣಿಗೆ ತಗೊಂಡಿದ್ದೀನಿ, ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು, ಇದು ಈ ಕಲರ್ ಇರುತ್ತೆ, ನನಗೆ ತುಂಬ ಇಷ್ಟ. ಹಚ್ಕೊಂಡಾಗ ಏನಾಗುತ್ತೆ, ಪಿಂಕ್ ಬರುತ್ತೆ, ಲೈಟ್ ಪಿಂಕ್ ಬರುತ್ತೆ, ನಾವು ಹಚ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ನನಗೆ ಯಾವಾಗಲೂ ನಾನು ಈ ಥರನೇ ತಗೊಳ್ಳೋದು. ನನ್ನ ಮಗಳು ಲ್ಯಾಕ್ಮಿದು ಅದು ಇದು ಆರ್ಡ್ರ್ ಮಾಡ್ತೀನಿ ಅಂತಾರೆ, ನನಗೆ ಬೇಡ, ನನಗೆ ಇದೇ ಬೇಕು ಅಂತ ಇದನ್ನು ತಗೊಳ್ಳೋದು ನಾನು. ಇದು ನಂದು ಟ್ರೇಡ್ ಮಾರ್ಕು ಟ್ಯೂಬು. ಇನ್ನು ಒಂದೆರಡು ಪಿನ್ಗಳು, ಸೇಫ್ಟಿ ಪಿನ್ನು, ಕ್ಲಿಪ್ಪು, ಟಿಕ್ ಟಿಕ್ ಪಿನ್, ಟಿಕ್ ಟಿಕ್ ಪಿನ್ನು, ಇದೊಂದು ನಾಲ್ಕು ಇಟ್ಕೊಂಡಿದ್ದೀನಿ. ಇಷ್ಟೇ ನನಗೆ ಯಾವಾಗಲೂ ನನಗೆ ಇಷ್ಟೇ ಇರೋದು, ಇದರದ್ದು ಬ್ಯಾಗ ಯಾವಾಗಲೂ ಇಷ್ಟೇ ಇಟ್ಕೊಳ್ಳೋದು ನಾನು. ಇದಾಯಿತು. ಈಗ ಇದರ ನೋಡಿ, ನನಗೆ ದಿನ ನಾರು ಹಾಕ್ಕೊಂಡೆ ಉಚ್ಕೊಂಡು ಅಭ್ಯಾಸ, ಮುಖಕ್ಕೂ ನಾರು ಹಾಕ್ಕೊಳ್ತೀನಿ, ಡಾಕ್ಟ್ರುಗಳು ಬೈತಾರೆ ಚರ್ಮ ಹೋಗುತ್ತೆ, ಚರ್ಮ ಸೆನ್ಸಿಟಿವ್ ಇರುತ್ತೆ ಹಾಕ್ಕೊಳ್ಬಾರ್ದು ಅಂತಾರೆ. ನನಗೆ ಅಭ್ಯಾಸ ಆಗೋಗಿದೆ, ಮೊದಲು ಚೆನ್ನಾಗಿ ಉಚ್ಕೊಳ್ತಿದ್ದೆ, ಇವಾಗ ಹಾಕಿ ಉಚ್ಕೊಳ್ಳಲ್ಲ, ಸುಮ್ಮನೆ ಲೈಟಾಗಿ ಉಚ್ಕೊಳ್ತೀನಿ. ಹಾಗಾಗಿ ನಾರಿದ್ದು ಎಲ್ಲರೂ ಹೋಗೋಕ ಅಂತ ಇಟ್ಕೊಂಡು ಹೊಸದು ಇಟ್ಕೊಂಡಿದ್ದೀನಿ. ಇದೊಂದು ತಗೊಂಡಿದ್ದೀನಿ, ನನ್ನ ಬ್ರ್ಯಾಂಡ್ ಲಕ್ಸ್. ಇದರಲ್ಲೊಂದು ಬ್ರಷ್ಷು, ನನ್ನ ಇನ್ನೊಂದು ಬ್ಯಾಗಲ್ಲಿ ಒಂದು ಬ್ರಷ್ ಇರುತ್ತೆ ಪೇಸ್ಟು. ನಾನು ಶಾಂಪು ಮನೇಲಿರುವಾಗಲೂ ನಾನು ಯೂಸ್ ಮಾಡೋದು ಒಂದೊಂದು ರೂಪಾಯಿ ಶಾಂಪುನೇ ಯೂಸ್ ಮಾಡೋದು. ಒಂದ್ಸರಿ ನಾನು ಹೋಲ್ಸೇಲ್ಗೆ ಹೋದರೆ ಇಷ್ಟು ತಂದಿಟ್ಬಿಡ್ತೀನಿ, ಒಂದು 200-300 ರೂಪಾಯಿ ತಂದಿಟ್ಟರೆ ನಾನು ಸ್ನಾನ ಮಾಡುವಾಗ ಮೂರು ಬೇಕಾಗುತ್ತೆ ನನಗಿದು. ಇದು ಇದು ಅದಕ್ಕೆ ಇದನ್ನು ಏನಾದರೂ ಒಂದು ಲೀಕ್ ಆಗೋದ್ರೆ, ಪ್ಯಾಕೆಟ್ ಹೊಡೆದೋದ್ರೆ ಅಂತೇಳಿ ನಾನು ಕವರಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು. ಇದು ಯಾಕೆ ಅಂತಂದರೆ, ನಾವು ಸೋಪು ಯೂಸ್ ಮಾಡಿರ್ತೀವಿ ತಕ್ಷಣ ನಾವು ಹೊರಡಬೇಕಾಗತ್ತೆ, ಆವಾಗ ಇದು ಬಟ್ಟೆದು ತಾಂಬೂಲ ಎಲ್ಲ ಹಾಕ್ಕೊಡ್ತಾರಲ್ಲ ಅದರಲ್ಲಿ ನಾವು ಹಾಕ್ಬಿಟ್ಟು ಒಂದು ಕವರಲ್ಲಿ ಹಾಕ್ಕೊಂಡ್ರೆ ಸೋಪ್ ಅವಾಗ ಮೆಲ್ಟ್ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಬಟ್ಟೆ ಬ್ಯಾಗ್ ಒಂದು ಇಟ್ಕೊಂಡಿದ್ದೀನಿ, ಅದ್ರ ಜೊತೆ ಒಂದು ಕವರ್ ಇಟ್ಕೊಂಡಿದ್ದೀನಿ. ಇದಿಷ್ಟು ನಂದು ಇದರದ್ದು ಸ್ನಾನಕ್ಕೂ ಏನೋ ಹೇಳ್ತೀರಾ, ನನಗೆ ಅದು ಹೇಳಕ್ ಬರಲ್ಲ, ನಾನು ಯಾವುದು ಟ್ರಿಪ್ಗಂಗೆ ಹೋಗಿಲ್ಲ. ನೋಡಿ ಇದಿಷ್ಟು ರೆಡಿ ಆಯಿತು ಬಟ್ಟೆದ್ದು. ಇದು ಬರಬೇಕಾದ್ರೆ ವಾಶ್ ಮಾಡುತ್ತೆ ಇರೋ ಬಟ್ಟೆ ಏನಾದರೂ ಇತ್ತು ಅಂದರೆ, ಇದು ಒಂದು ಬ್ಯಾಗ್, ಇದು ಇಷ್ಟು ಬಟ್ಟೆನೂ ಈ ಬ್ಯಾಗಲ್ಲಿ ಹಿಡಿಯುತ್ತೆ. ನಾನು ಎಲ್ಲಾದರೂ ಹೋದರೆ ಧರ್ಮಸ್ಥಳ ಎಲ್ಲಾದರೂ ಹೋದರೆ ಇದೇ ಇದರಲ್ಲಿ ಒಂದು 5-6 ದಿನಕ್ಕಾಗುವಷ್ಟು ಬಟ್ಟೆ ಹಿಡಿಯುತ್ತೆ ನಿಮಗೆ, ಅಷ್ಟು ದೊಡ್ಡ ಬ್ಯಾಗ್ ಇದು. ತೋರಿಸ್ತೀನಿ, ನಾನು ಇದನ್ನು ಫೋಲ್ಡ್ ಮಾಡಿಟ್ಟಿದ್ದೀನಿ, ನಾನು 400 ರೂಪಾಯಿ ಕೊಟ್ಟೆ, ಈಗ ಇದು 300-350 ರೂಪಾಯಿಗೆಲ್ಲ ಸಿಗ್ತಾ ಇದೆಯಂತೆ. ನಾನು ತೊಗೊಂಡು 3 ವರ್ಷ ಆಯಿತು, ಇಷ್ಟು ದೊಡ್ಡದಾಗುತ್ತೆ ಗೊತ್ತಾ. ಇದು ಇಷ್ಟೇ ಅಲ್ಲ, ಇನ್ನೂ ಒಂದು ಜಿಪ್ ಓಪನ್ ಮಾಡ್ಬೋದಿದ್ದು, ಎಷ್ಟು ದೊಡ್ಡದ ಗೊತ್ತಾ. ಇದು ತುಂಬಾ ಚೆನ್ನಾಗಿದೆ, ಒಳಗಡೆ ಒಂದು ಜಿಪ್ ಇದೆ, ಇಲ್ಲೊಂದಿದೆ, ಈ ಕಡೆ ಒಂದಿದೆ. ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನಮಗೆ ಅಲ್ಲಿ ವಾಶ್ ಮಾಡದೇ ಇರೋ ಬಟ್ಟೆ ಏನಾದರೂ ಇತ್ತು ಅಂದರೆ ಸಪ್ರೇಟ್ ಆಗಿ ತರೋದಕ್ಕೆ ಅಂತ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಎರಡು ಕವರ್ ಇಟ್ಕೊಬೇಕು, ಕವರ್ ಇಟ್ಕೊಳ್ತೀನಿ. ಇದನ್ನು ಈ ಥರ ಹಿಂಗೆ ಫೋಲ್ಡ್ ಮಾಡಿ ನೋಡಿ, ಇಷ್ಟು ನಾವು ಫೋಲ್ಡ್ ಮಾಡಿ ಈಗ ಇಡ್ಬೋದು. ಅದನ್ನು ನಾನು ಇದರಲ್ಲೇ ಇಟ್ಕೊಳ್ತೀನಿ. ಮತ್ತು ಒಂದು ಇದು ನಾನು ಯೂಟ್ಯೂಬ್ ಬ್ಯಾಗ್ ಇದೆಯಲ್ಲ, ಯೂಟ್ಯೂಬ್ ಬ್ಯಾಗಲ್ಲಿ ನಾನು ಸೆಲ್ಫಿ ಸ್ಟಿಕ್ಕು, ಗಾಗಲ್ಸು, ಈ ಕನ್ನಡಕದ್ದು ಬಾಕ್ಸು, ಆಮೇಲೆ ಕಾರ್ಡ್ಗಳು, ಬಿ ಪಿ ಮಾತ್ರೆ, ಆಮೇಲೆ ಅಮೃತಾಂಜನ್ ರೋಲಾನು, ಸ್ಟಿಕ್ಕರ್ ಪ್ಯಾಕೆಟ್ಟು, ಇಂಥವೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲೊಂದು ಯಾವಾಗಲೂ ನಾನು ಬ್ರಷ್ ಇಟ್ಕೊಂಡಿರ್ತೀನಿ, ಈ ಬ್ಯಾಗಲ್ಲಿ ಬ್ರಷ್ ಇದ್ದೇ ಇರುತ್ತೆ. ಇಲ್ಲೊಂದು ಟೋಪಿ ಇಟ್ಕೊಂಡಿದ್ದೀನಿ, ಯಾವಾಗಲೂ ಇದು ಟೋಪಿ ಇರುತ್ತೆ ನನಗೆ ಈ ಬ್ಯಾಗಲ್ಲಿ, ಯೂಟ್ಯೂಬ್ ಬ್ಯಾಗಲ್ಲಿ. ಆಮೇಲೆ ಒಂದು ಛತ್ರಿ ತೊಗೊಂಡಿದ್ದೀನಿ, ಒಂದು ಟವಲ್ ತೊಗೊಂಡಿದ್ದೀನಿ. ಸೆಲ್ಫಿ ಸ್ಟಿಕ್ ಇವಾಗ ಸ್ಟ್ಯಾಂಡಿಗೆ ಹಾಕಿಟ್ಟಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಬೇಕು.
ಇಷ್ಟು ನಂದು ಟ್ರಿಪ್ ಅಂತೂ ರೆಡಿ ಆಗಿದೆ. ನಾಳೆ ಹಾಕೊಂಡು ಹೋಗ ಕೊಂಡ್ ಜೊತೆ ಬಟ್ಟೆ ತೆಗ್ದಿಟ್ಟಿದ್ದೀನಿ. ನನಗೆ ಇಷ್ಟು ರೆಡಿ ಆಗಿರೋದು. ಮತ್ತೆ ನನ್ನ ಮಗಳು ಬಂದು ಒಂದು ಹೊಸ ಸ್ಲಿಪ್ಪರ್ ತೋರಿಸ್ಬಿಟ್ಟು ತುಂಬ ಸಾಫ್ಟ್ ಆಗಿದೆಯಮ್ಮ, ಹಾಕೊಂಡು ಹೋಗಿ ಅಲ್ಲಿ ತುಂಬ ನಡಿಬೇಕಾಗುತ್ತೆ, ಕಾಲು ಬರುತ್ತೆ ಅಂತೇಳಿ ಹೊಸ ಸ್ಲಿಪ್ಪರ್ ತಂದು ಕೊಟ್ಟೋದ್ರು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಗೊತ್ತಾಗ್ತಾ ಇಲ್ಲ. ತುಂಬ ಭಾರ ಎಲ್ಲ ಎತ್ಕೊಂಡು ಟ್ರಿಪ್ಗೆ ಹೋಗುವಾಗ ನಮಗೆ ಸುಸ್ತಾಗೋದು, ಅಲ್ಲೇ ಬಿಸಿಲಂದ್ರೆ ಬಿಸಿಲಂತೆ. ಹಾಗಿರ್ಬೇಕಂದ್ರೆ ನಾವು ತುಂಬ ಲಗೇಜ್ ಎತ್ಕೊಂಡು ಸುಸ್ತು ಮಾಡ್ಕೊಳ್ಳೋದು ಬೇಡ ಅಂತ ಆದಷ್ಟು ಕಡಿಮೆ ತೊಗೊಂಡಿದ್ದೀನಿ ನಾನು, ದಿನಕ್ಕೊಂದು ಜೊತೆ ಅಂತ ತೊಗೊಂಡಿದ್ದೀನಿ. ಇನ್ನೇನು ಗೊತ್ತಾಗ್ತಾ ಇಲ್ಲ ನನಗೆ, ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಾನು ಮತ್ತೆ ಯಾವ್ಯಾವ್ದು ಜಾಗದಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರುತ್ತೋ ಆ ಜಾಗನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದು ನಿಮಗೆ ಹೇಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು, ಡೆಲ್ಲಿಗೆ ಹೋಗಿದ್ದೀನಿ ನಾನು, ಅಂದರೆ ಕಾಶಿ ಮಥುರಾ ಅಯೋಧ್ಯೆಗೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗಿ ಬರ್ತೀನಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಒಬ್ರಿಗೆ 15 kg ಅಂತೆ ಫ್ಲೈಟಲ್ಲಿ ಅದು ಲಗೇಜ್ದು. ಹಾಗಾಗಿ ನಮ್ಮ ಅಣ್ಣನ ಮಗ ವೇಯಿಂಗ್ ಮಾಡೋದು, ಯಾಕಂದ್ರೆ ಅಲ್ಲಿ ಜಾಸ್ತಿ ಆಗೋದ್ರೆ ತೆಗ್ದು ಬಿಸಾಡ್ತಾರೆ, ಅದಕ್ಕೋಸ್ಕರ ವೇಯಿಂಗ್ ಮಾಡೋದು ತಗೊಂಡಿದ್ದ. ಅದನ್ನ ತಗೊಂಡು ಬಂದಿದ್ದೀನಿ. ನಂದು ಲಗೇಜ್ ರೆಡಿ ಆಯಿತು ನೋಡಿ. ನಾನೇನು ಜಾಸ್ತಿ ತಗೊಂಡಿಲ್ಲ, ನಾನು ಹೇಳಿದ್ನಲ್ಲ ಯಾಕಂದ್ರೆ ನಾವೇ ಹೊತ್ಕೊಂಡು ತಿರುಗಬೇಕಲ್ಲಿ ಅಂತೇಳಿ ಆನೆ ಮಾಡಿಲ್ಲ ನಾನು. ಜೀರೋ ಜೀರೋ ಇದೆ, ಕೆಜಿ ಬಂದಿದೆ ಅನ್ಸುತ್ತೆ, 10-10.5 kg ಬಂದಿದೆ ಸೂಟ್ ಕೇಸ್ ಸೇರಿ. 15 kg ಅಂತೆ ಒಬ್ಬರಿಗೆ, ನಂದು 10 kg ಬಂದಿದೆ. ಮತ್ತೆ ನೋಡಿ ಇದೇನು ಭಾರ ಇಲ್ಲ ನಂದು, ಇದು ಯೂಟ್ಯೂಬ್ ಬ್ಯಾಗು ಇದಿಷ್ಟೆ, ಇದನ್ನು ತಗ್ಲಾಕೊಳ್ತೀನಿ. ಇದೊಂದು ಬ್ಯಾಗು ನಾವು ಆರಾಮಾಗಿ ಎಲ್ಲಾದರೂ ನೋಡಿ ಇದು ವೀಲ್ ಇರೋ ಥರದ್ದು, ನಾವು ಎಲ್ಲಾದರೂ ಎಳ್ಕೊಂಡು ಹೋಗೋಕ್ಕೂ ಇದೇ ಆರಾಮಾಗಿ ಹಿಂಗೆ ಎತ್ಕೊಂಡು ಓಡಾಡ್ಬೋದು. ಯಾಕಂದ್ರೆ ನಾವಲ್ಲೇನು ಫ್ಯಾಷನ್ ಶೋ ಮಾಡಕ್ಕೆ ಹೋಗ್ತಾ ಇಲ್ಲ, ಅವಾಗವಾಗ ಒಂದು ಬಟ್ಟೆ ಬದಲಾಯಿಸಕ್ಕೆ ಅಂತ. ಎಷ್ಟು ಆರಾಮಾಗಿರ್ತೀವಿ ಭಾರ ಕಡಿಮೆ ಆಗುತ್ತೆ ಅಷ್ಟು ನಮ್ಗೆ ಒಳ್ಳೆಯದು ಅಂತೇಳಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕಾಶಿದ ಬ್ಯಾಗು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.